ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೈ ಚಾನಲ್ ಶ್ರೀ ತುಳಸಿ ಉಡುಪಿ. ಇವತ್ತು ನೋಡಿ, ನಾನು ವಿಷ್ಣು ಪಂಚಕದ ಬಗ್ಗೆ ನಾನು ಈ ಡೀಟೇಲಾಗಿ ಹೇಳಿದ್ದೀನಿ. ಇನ್ನೂ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಥವಾ ಕ್ವಶನ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ಇವತ್ತು ಏಕಾದಶಿ, ನಾಳೆ ತುಳಸಿ ಹಬ್ಬ ಗೊತ್ತು ನಿಮಗೆ. ಇವತ್ತು ಪ್ರಭುದಿನಿ ಏಕಾದಶಿ, ಅಂದರೆ ದೇವರು ಏಳು ಅಂತ ಅಲ್ಲ, ಮಲಗದವನಿಗೆ ಏಳೋದು ಏನು ಪ್ರೋಗ್ರಾಮ್ ಏನು ಇರೋದಿಲ್ಲ, ಅದು ವಿಷಯ ಬೇರೆ ಬಿಡಿ. ಅದಕ್ಕೆ ನಾಳೆ ತುಳಸಿ ಹಬ್ಬನ ಆಚರಿಸೋಣ. ಇವತ್ತು ಮುದ್ರಾಧಾರಣೆ ಕೂಡ ಇತ್ತು, ಅದನ್ನು ನಿಮಗೆ ನಾನು ತೋರಿಸ್ತೀನಿ. ಆನಂತರ ತುಳಸಿ ಹಬ್ಬದ ಬಗ್ಗೆ ನಿಮಗೆ ಹೇಳ್ತಾ ಬರ್ತೀನಿ. ಒಂದು ತಿಂಗಳಿನಿಂದ ಅಂದರೆ ಆಶ್ವೀಜ ಮಾಸ ಏಕಾದಶಿಯಿಂದ ಇವತ್ತು ನಾಳೆ ತನಕ, ನಾಳೆ ಬೆಳಗಿನ ತನಕ ಜಾಗರಣೆ ಪೂಜೆ ಅಂತ ಕೃಷ್ಣ ಮಠದಲ್ಲಿ ಮಾಡ್ತಾರೆ. ಅದಂಗೆ ಅದು ವೀಡಿಯೋ ಸಿಕ್ಕಲಿಲ್ಲ, ನಾನು ಸಿಕ್ಕಿದ್ರೆ ಹಾಕ್ತೇನೆ. ಅಲ್ಲಿ ನಾನೊಂದು ಕ್ಯಾಮರಾ ಹಿಡ್ಕೊಂಡ್ರೆ ಎಲ್ಲರೂ ಕ್ಯಾಮರಾ ಹಿಡ್ಕೊಳ್ತಾರೆ, ಆಮೇಲೆ ಸೆಕ್ಯೂರಿಟಿ ಅವರಿಗೆ ಕಷ್ಟ ಆಗುತ್ತೆ. ಅದಕ್ಕಾಗಿ ನಾನು ವೀಡಿಯೋ ರೆಕಾರ್ಡಿಂಗ್ ಮಾಡಲಿಕ್ಕೆ ಹೋಗಲಿಲ್ಲ. ಏನಿಲ್ಲ, ದೊಡ್ಡ ಆರತಿ ತಗೊಂಡಿದ್ದಕ್ಕೆ ಒಂದು ದಪ್ಪದ ಬತ್ತಿ ಹಾಕ್ತಾರೆ, ಒಂದು ಹತ್ತು ಬತ್ತಿ ಹಾಕ್ತಾರೆ, ಕೂರ್ಮಾರತಿ ನಿಮ್ಗೆ ಗೊತ್ತಿರ್ಬೋದು ಅದೆಲ್ಲ. ಆನಂತರ ಅದಕ್ಕೆ ತುಂಬ ದೊಡ್ಡದಿರುತ್ತೆ, ಒಂದು 10 ಇಂಚಷ್ಟು ದೊಡ್ಡದಾದ್ರಿರುತ್ತೆ. ಫಸ್ಟ್ ಕೃಷ್ಣನಿಗೆ ಆರತಿ ಮಾಡಿ, ಆನಂತರ ತೀರ್ಥ ಮಂಟಪದ ಹತ್ರ ಬಂದು ಪುನಃ ಕೃಷ್ಣನಿಗೆ ಆರತಿ ಮಾಡಿ, ತುಳಸಿಗೆ ಆರತಿ ಮಾಡಿ, ಮುಖ್ಯಪ್ರಾಣದೇವರಿಗೆ ಆರತಿ ಮಾಡಿ, ಮಧ್ವಾಚಾರ್ಯರಿಗೆ, ನೆಕ್ಸ್ಟು ಪಟ್ಟದ ದೇವರಿಗೆ ಎಲ್ಲ ಆರತಿ ಮಾಡಿ, ನೆಕ್ಸ್ಟ್ ಗರುಡದೇವರಿಗೆ ಆರತಿ ಮಾಡಿ ಅದನ್ನ ಕ್ಲೋಸ್ ಮಾಡ್ತಾರೆ. ತುಂಬ ದೊಡ್ಡ ವಾದ್ಯಗಳು, ಅಷ್ಟು ತನಕ ಒಂದು 5 ಗಂಟೆ ನಂತರ ಒಬ್ಬರು ವಾದ್ಯ ಬಾರಿಸ್ತಾನೆ ಇರ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಸುತ್ತ ಕೃಷ್ಣ ಮಠದ 4 ಕಡೆಯಿಂದ 4 ದಿಕ್ಕಿನಿಂದ ದೀಪ ಹಚ್ಚಿ ಅದನ್ನ ತುಂಬ ಎಂಜಾಯ್ ಮಾಡ್ತಾರೆ. ಸಖತ್ತಾಗಿರುತ್ತೆ ನೋಡಲಿಕ್ಕೆ ಮಾತ್ರ. ನಾಳೆಯಿಂದ ಮಾತ್ರ ಒಳಗೆ ಮಾತ್ರ, ಒಳಗಿದ್ದೆಲ್ಲ ನಾಳೆ ನಳಿ ಅದು ಕಟ್ಟಿದ್ದೆಲ್ಲ ತೆಗೀತಾರೆ. ನಾಳೆ ಹೊರಗಿಂದ ಲಕ್ಷದೀಪ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ ಉತ್ತರ ದ್ವಾದಶಿ ಅವತ್ತು ಕೃಷ್ಣನ ಎಪ್ಸೋ ಪ್ರೋಗ್ರಾಮ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ತುಳಸಿ ಹಬ್ಬ ಮಾಡ್ತಾರೆ. ಬೆಳಗ್ಗೆ ತುಳಸಿ ಹಬ್ಬ ತುಂಬ ವಿಶೇಷ ದ್ವಾದಶಿ. ನಾಳೆ ಸಂಜೆ ಲಕ್ಷದೀಪ ಇರ್ತದೆ, ನಾನು ಆದರೆ ಲೈವ್ ಬರ್ತೇನೆ. ತುಂಬ ರಶ್ ಇರುತ್ತೆ, ಎಷ್ಟಾಗುತ್ತೋ ಅಷ್ಟು ನಾನು ಇದು ಮಾಡ್ತೀನಿ. ಮತ್ತೊಂದು ವಿಷಯ ನಿಮ್ಗೆ ಏನು ಹೇಳಬೇಕು ಅಂತ ಇದ್ರೆ, ನಾನು ಮೊನ್ನೆ ಸೋಮವಾರ ಸೋದೆ ಮಠದಲ್ಲಿ ವಿಷ್ಣು ಪಂಚಕ ಉದ್ಯಾಪನೆ ಮಾಡಿಸಿದ್ವಿ. ನಾನು ವಿಷ್ಣು ಪಂಚಕ ವ್ರತ ಮಾಡ್ತಾ ಇದ್ದೀನಿ 1 ವರ್ಷದಿಂದ. ಒಂದ ಭಾದ್ರಪದಿಂದ ಮಾಸದಿಂದ ಸ್ಟಾರ್ಟ್ ಮಾಡ್ಬೋದು, ಒಂದ ಮಾರ್ಗಶಿರ ಮಾಸದಿಂದ ಸ್ಟಾರ್ಟ್ ಮಾಡ್ಬೋದು. ಅದನ್ನ ನಾನು ಮಾರ್ಗಶಿರ ಮಾಸ ಏಕಾದಶಿಯಿಂದ ಸ್ಟಾರ್ಟ್ ಮಾಡಿದೆ. ಕೆಲವೆಲ್ಲ ಟರ್ಮ್ಸ್ ಎಲ್ಲ ಇದೆ, ಷಷ್ಠಿ ಮತ್ತು ಶ್ರವಣ ನಕ್ಷತ್ರ ಒಟ್ಟಿಗೆ ಬಂದರೆಲ್ಲ ಮಾಡಲಿಕ್ಕಿಲ್ಲ ಅಂತಂದ್ಬಿಟ್ಟು ಆ 5 ಉಪವಾಸ ತಿಂಗಳಿಗೆ ಬರುತ್ತೆ. ಆ ಇದೆಲ್ಲ ನೋಡಿಕೊಂಡು, ಯಾಕಂದರೆ ರೂಲ್ಸ್ ರೆಗ್ಯುಲೇಷನ್ಸ್ ನೋಡಿಕೊಂಡು ನಾವು ಉಪವಾಸ ಸ್ಟಾರ್ಟ್ ಮಾಡಬೇಕಾಗುತ್ತೆ. 2 ಏಕಾದಶಿ ಅಂತ ಮಾಮೂಲು ಇರುತ್ತೆ ತಾನೇ, ಏಕಾದಶಿ ತಾನೇ ಬಾಕಿದ ಉಪವಾಸನ ಮಾಡಬೇಕು ಅಂತ ಲೆಕ್ಕ. 2 ಏಕಾದಶಿ, ಅಮಾವಾಸ್ಯ, ಹುಣ್ಣಿಮೆ, ನೆಕ್ಸ್ಟು ಶ್ರವಣ ನಕ್ಷತ್ರ. ಇದು 1 ವರ್ಷ ಮಾಡಿ ಉದ್ಯಾಪನ ಮಾಡಿದ್ದು ತುಂಬ ವಿಶೇಷ. ಕೃಷ್ಣನಿಗೆ ದೇವರಿಗೆ ಅಂದರೆ ಕೃಷ್ಣದೇವರಿಗೆ ಅರ್ಪಣೆ ಮಾಡಿದ ಹಾಗೆ. ಇದರ ಉದ್ದೇಶ ಒಂದೇ, ದೇವರ ಪ್ರೀತಿನ ಸಂಪಾದನೆ ಮಾಡುವಂಥದ್ದು, ಕೃಷ್ಣನ ಅಥವಾ ವಿಷ್ಣುವಿನ ಪ್ರೀತಿನ ಸಂಪಾದನೆ ಮಾಡುವಂಥದ್ದು, ಇಷ್ಟೇ ಅದರ ಉದ್ದೇಶ. ತುಂಬ ಜನ ಮಾಡ್ತಾರೆ, ಕೆಲವರು 4 ವರ್ಷ ಮಾಡಿ ಆನಂತರ ಉದ್ಯಾಪನೆ ಮಾಡುವವರು ಇರ್ತಾರೆ. 1 ಸಲ ಉದ್ಯಾಪನೆ ಮಾಡಿದರೆ ಸಾಕು ಅಂತ ಹೇಳ್ತಾರೆ, ಕೆಲವರು ಲೈಫ್ ಲಾಂಗ್ ಮಾಡುವವರು ಇರ್ತಾರೆ. ಸ್ವಾಮಿಗಳಿಗೆ ಒಂದು ರೂಲ್ಸ್ ಇರುತ್ತೆ, ನಮಗೆ ಗೃಹಸ್ಥರಿಗೆ ಒಂದು ರೂಲ್ಸ್ ಇರುತ್ತೆ. ಯಾರು ಬೇಕಾದರೂ ಮಾಡ್ಬೋದು, ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಿ ಮಾಡ್ಬೋದು. ಆನಂತರ ಕೆಲವೊಂದು ಸಲ ಅಮೆ ಸೂತಿಕ ಅಥವಾ ನಾವು ಮುಟ್ಟೆಲ್ಲ ಹಾಕ್ತೀವಲ್ವ, ಆ ಥರ ಆದಾಗ ಅದನ್ನ ಆ ಉಪವಾಸನ ನಾವು ನೆಕ್ಸ್ಟ್ ಇಯರ್ಗೆ ಕಂಟಿನ್ಯೂ ಮಾಡಬೇಕು. ಅದೇ ದಿವಸ ನೆಕ್ಸ್ಟ್ ಇಯರ್ ಕಂಟಿನ್ಯೂ ಮಾಡಬೇಕಾಗತ್ತೆ. ನಂದು ಈ ಸಲ 1 ಉಪವಾಸ ನಿಂತಿದೆ, ಆ ಪಿತೃಪಕ್ಷ ಅಮಾವಾಸ್ಯೆ ಯಾವತ್ತು ನಮ್ದು, ಆವತ್ತು ಮಹಾಲಯ ಅಮಾವಾಸ್ಯೆ ಇತ್ತು, ಸಾರಿ ಮಹಾಲಯ ಇತ್ತು, ಆ ಪಿತೃಪಕ್ಷ ಅಮಾವಾಸ್ಯೆ ಅವತ್ತು ನಿಂತು ಹೋಯ್ತು ಅಷ್ಟೇ. ಅದು ನೆಕ್ಸ್ಟ್ ಇಯರ್ ಮಾಡಬೇಕಾಗತ್ತೆ. ಮತ್ತೊಂದು, ಈ ಶ್ರಾದ್ದ ಅದೆಲ್ಲ ಬಂದಾಗ ನಾವು ಆ ಉಪವಾಸನ ಮಾಡಬಾರ್ದು, ಅದು ನೆಕ್ಸ್ಟ್ ಇಯರಿಗೆ ಹೋಗುತ್ತೆ. ಮತ್ತೊಂದು, ಈ ಉಪವಾಸ ಮಾಡಿದಾಗ ಏನು ತಗೊಳ್ಬಾರ್ದು ಲೆಕ್ಕ ಆದರೆ, ತೀರ್ಥ ಅದೆಲ್ಲ, ಆಮೇಲೆ ಅರ್ಘ್ಯ ಬಿಡಬೇಕು. ಏಕಾದಶಿಗೆ ಕಂಪ್ಲೀಟ್ ನಾವು ಉಪವಾಸ ಮಾಡಿಬಿಟ್ಟು ಒಂದೇ ಸಲ ತೀರ್ಥ ತೆಗೋತೀವಿ, ಬಟ್ ಈ 3 ದಿವಸಕ್ಕೆ ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಶ್ರವಣ ನಕ್ಷತ್ರಕ್ಕೆ ನಾವು 3 ಸಲ ತೀರ್ಥ ತಗೊಳ್ಬೋದು. ಇದರಲ್ಲಿ ಇದು ಏಕಾದಶಿ ಥರನೂ ಅಲ್ಲ, ಹೌದು ಅದೇ ಥರನಂತೂ ಹೇಳ್ಬೋದು, ಬಟ್ ಆರೋಗ್ಯಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆದ ಕಾರಣ ಈ ವರ್ಷದಲ್ಲಿ ನನಗೆ ಸ್ವಲ್ಪ ಎನರ್ಜಿ ಲೋ ಅಂತ ಅನ್ನಿಸ್ತು ನನಗೆ. ಅದಕ್ಕೆ ನಾನು ಜಾಸ್ತಿ ಹೂ ಕಟ್ಟೋದೆಲ್ಲ ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ, ತುಂಬ ಆ್ಯಕ್ಟಿವಿಟೀಸ್ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು. ನೋಡೋಣ, ನಾಡಿದ್ದು ಮಾರ್ಗಶಿರ ಏಕಾದಶಿಗೆ ಈ ವ್ರತ ಮುಗಿಯುತ್ತೆ ನಂದು. ಆಮೇಲೆ ನೆಕ್ಸ್ಟ್ ಇಯರ್ ಒಂದು ಅಮಾವಾಸ್ಯದೊಂದು ಪೆಂಡಿಂಗ್ ಉಳಿಯುತ್ತೆ. ಹುಷಾರು ತಪ್ಪಿದ್ರೆ ನಮ್ಮ ಕೈಯಲ್ಲಿ ಏನು ಮಾಡೋಕ್ಕೆ ಆಗಲ್ಲ, ಅರ್ಥದಲ್ಲಿ ನಿಂತು ಹೋಗೋ ಪರಿಸ್ಥಿತಿ ಬಂದರೆ
ನಮ್ಮ ಯಜಮಾನರು ಅಥವಾ ನಮ್ಮ ಮಕ್ಕಳು ಯಾರಾದರೂ ಮಾಡ್ಬೋದು ನಮ್ಮ ಬದಲಾಗಿ. ಇದು ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇನ್ನು ಈ ಇದಕ್ಕಿಂತ ಜಾಸ್ತಿ ಈ ವಿಷಯ ಬೇಕು ಅಂತಂದರೆ ನಾವು ಇದು ನೀವು ನನಗೆ ಕಮೆಂಟ್ಸನ್ನು ತಿಳಿಸೋ ನಮ್ಮ 10 ವಿಷಯಗಳನ್ನೆಲ್ಲ ಕೆಲವೆಲ್ಲ ಫೋಟೋ ಕ್ಲಿಪ್ಪಿಂಗ್ಸನ್ನೆಲ್ಲ ಹಾಕ್ತೀನಿ ನಿಮಗೆ. ಇದಕ್ಕೆ ವಿಷ್ಣು ಪಂಚಾಕ ಉದ್ಯಾಪನ ಹೋಮ ಅಂತ ಹೇಳ್ತಾರೆ. ಒಂದು ಮುಂಚಿನ ಅವತ್ತು ಉಪವಾಸ ಬರುವ ಹೊತ್ತು ನಾವು ಅದರ ಮಾರನೇ ದಿವಸ ಅಂದರೆ ನಾವು ಮೊನ್ನೆ ಶ್ರವಣ ನಕ್ಷತ್ರಕ್ಕೆ ಭಾನುವಾರ ಶ್ರವಣ ನಕ್ಷತ್ರ ಬಂದಿತ್ತು, ಅದಕ್ಕೆ ಉಪವಾಸ ಮಾಡಿ ಸೋಮವಾರದ ಅವತ್ತು ಉದ್ಯಾಪನ ಹೋಮ ಮಾಡಿಸಿದ್ವಿ. ಅದರ ವೀಡಿಯೋನ ನಾನು ನಿಮಗೆ ಈ ವೀಡಿಯೋ ಇದರ ಕೊನೆಗೆ ಹಾಕ್ತೇನೆ, ನೀವು ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ಅದಕ್ಕೆ ಆ ವಿಷ್ಣು ಪಂಚಕ ಉದ್ಯಾಪನೆಗೆ ತುಂಬ ವೆರೈಟಿ ಎಲ್ಲ ಇದೆ. ಈ ವಿಷ್ಣು ಪಂಚಕ ಹೋಮಕ್ಕೆ ಏನೆಲ್ಲ ಆಹುತಿ ಕೊಡ್ತಾರಂತಲೂ ನಿಮಗೆ ಹೇಳಬೇಕು. ನಾರ್ಮಲಾಗಿ ಹಲಸಿನ ಚಕ್ಕೆ ಆಮೇಲೆ ತೆಂಗಿನಕಾಯಿ ಸಿಪ್ಪೆ ಇರುತ್ತಲ್ಲ ಅದು ಗೊತ್ತು ತಾನೆ ನಿಮಗೆ ಅಂತ. ನೆಕ್ಸ್ಟ್ ನಾನು ಲಿಸ್ಟ್ ಮಾಡಿಟ್ಕೊಂಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಒಂದು ತಿಲ ಅಂದರೆ ಎಳ್ಳು. ನೆಕ್ಸ್ಟು ಅಪ್ಪೂಪ ಅಂತಂದರೆ ನಾವು ಅಪ್ಪ ಅಂತ ಹೇಳ್ತೀವಲ್ವಾ, ಅಕ್ಕಿ ತೆಂಗಿನಕಾಯಿ ಬೆಲ್ಲ ಹಾಕಿ ರುಬ್ಬಿಟ್ಟು ಮಾಡುವಂಥದ್ದು. ಇಲ್ಲಿ ಅಕ್ಕಿನೂ ಹಾಕ್ಬೋದು ಗೋಧಿ ಹಿಟ್ಟು ಹಾಕ್ಬೋದು, ನಮಗೆ ಇಲ್ಲಿ ಗೋಧಿ ಹಿಟ್ಟಿದ್ದು ಮಾಡಿದರು. ನೆಕ್ಸ್ಟ್ ಪಂಚಾಮೃತ. ಪಂಚಾಮೃತ ಅಂದರೆ ಗೊತ್ತು ತಾನೆ ನಿಮಗೆ, ಹಾಲು ಮೊಸರು, ನೆಕ್ಸ್ಟು ತುಪ್ಪ, ಬಾಳೆಹಣ್ಣು, ನೆಕ್ಸ್ಟು ಜೇನುತುಪ್ಪ ಇಷ್ಟು ಹಾಕಿಬಿಟ್ಟು ಮಾಡ್ತಾರೆ. ಆನಂತರ ಗುಡಾನ್ನ. ಗುಡಾನ್ನ ನಾನು ನಿಮಗೆ ವೀಡಿಯೋದಲ್ಲಿ ತುಂಬ ಸಲ ತೋರಿಸಿದ್ದೀನಿ. ಅನ್ನನ ಬೇಯಿಸಿಬಿಟ್ಟು ಅದಕ್ಕೆ ಎಸ್ಪೆಷಲಿ ನಾವು ಬಾಳೆಹಣ್ಣು ಹಾಕಲೇಬೇಕು. ಅನ್ನ ಮುಕ್ಕಾಲು ವಾಶಿ ಬೆಂದ ನಂತರ ಬಾಳೆಹಣ್ಣು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಬೆಲ್ಲ ಹಾಕ್ಕೊಂಡು ಮಾಡುವಂಥದ್ದು ಈ ಗುಡಾನ್ನ. ಅದಕ್ಕೆ ತುಪ್ಪ ಎಲ್ಲ ತುಂಬ ಚೆಂದ ಬೀಳಬೇಕು, ಇದು ಆಹುತಿಗೆ ಬರುವಂಥದ್ದು. ನೆಕ್ಸ್ಟು ತುಪ್ಪ. ಒಟ್ಟು ಟೋಟ್ಲಿ ಏನು, ತಿಲ, ಅಪೂಪ, ಪಂಚಾಮೃತ, ಗುಡಾನ್ನ, ತುಪ್ಪ, ಈ 5 ಬಗೆಯಿಂದ ಆಹುತಿಯನ್ನು ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ, ನೀವು ನೋಡಿ ಚಟಪಟ ಚಟಪಟ ಅಂತ ಆ ಅಗ್ನಿದೇವರ ಆಹುತಿಯನ್ನು ಸ್ವೀಕರಿಸೋದು ವಿಧಾನವೇ ತುಂಬ ಚೆಂದ. ಒಂದು ಲೆಕ್ಕ ಪ್ರಕಾರ 60 ದಂಪತಿ ಪೂಜೆ ಅಥವಾ ನಿಮಗೆ ಆಗೋದಿಲ್ವಾ 5 ಹಿಡಿದು 12 15 ಅಥವಾ 18 24 ಎಷ್ಟು ಬೇಕಾದ ದಂಪತಿ ಪೂಜೆಗಳನ್ನು ಕೊಡ್ಬೋದು. ದಂಪತಿ ಪೂಜೆಗೆ ನಮ್ಮ ಪ್ರಕಾರ ಅಕ್ಕಿ ತೆಂಗಿನಕಾಯಿ ಬೇಕಾದವರು ಇರ್ತಾರೆ. ಗಂಡಸರಿಗೆ ಆದರೆ ಪಂಚೆ ಶಾಲು ಅಥವಾ ಶಾಲು ಅಂಥದ್ದೆಲ್ಲ ಕೊಡ್ಬೋದು. ಹೆಣ್ಣು ಮಕ್ಕಳಿಗೆ ಸೀರೆ, ರವಕೆ ಕಣ, ತಾಳಿ, ಬಳೆ, ಆಮೇಲೆ ಮಾಂಗಲ್ಯದ ಇದು ಕುರುಹುಗಳಂತಿರ್ತದೆ, ಅರಶಿನ, ಕುಂಕುಮ, ಇದು ಬಳೆ, ಬಾಚಣಿಗೆ ಇಂಥದ್ದೆಲ್ಲ ಕೊಡಬೇಕಾಗುತ್ತೆ. ಆಮೇಲೆ ಕನ್ನಡಿ ಮತ್ತು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಗಂಡು ಮಕ್ಕಳಿಗಾದರೆ ಗೋಪಿ ಚಂದನ ಎಲ್ಲ ಕೊಡಬೇಕು. ನಾವು ಗೋಪಿ ಚಂದನ ಯಜ್ಞೋಪವಿತೆ ಎಲ್ಲ ನಾವು ಎಷ್ಟು ಮಾಡ್ತೀವೋ ಅದರಲ್ಲಿ ಅಷ್ಟು ನಮಗೆ ಶ್ರೇಯಸ್ಸು ಉಂಟು ಅಂತ ಲೆಕ್ಕ. ಮತ್ತೊಂದು ನಾನು ನಿಮಗೆ ಹೇಳಬೇಕು ಅಂತ, ನಾನು ಚಾತುರ್ಮಾಸ್ಯ ವ್ರತನೂ ಮಾಡ್ತೀನಿ, ನಿಮಗೆ ಅದು ಗೊತ್ತಿದೆ, ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ. ಒಂದು ಕಡೆ ಈ ವಿಷ್ಣು ಪಂಚಕ ವ್ರತ, ಕಳೆದ ವರ್ಷ ನಾನು ಇದೇ ಟೈಮಿಗೆ ನನ್ನ ಹೆಲ್ತ್ ತುಂಬ ಬಿಗಡಾಯಿಸಿ ಹೋಗಿತ್ತು, ಶುಗರ್ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗಿತ್ತು, ಗಂಟು ನೋವು, ಪಾದ ನೋವು ಎಲ್ಲನೂ ಇತ್ತು ನನಗೆ. ಈ ವರ್ಷ ಒಂದು ಉಪವಾಸ ಮಾಡಿದ ನಂತರ, ಹಾಂ, ಆಮೇಲೆ ಒಂದು ಸೈಡ್ ತಲೆನೋವು, ಈ ಸೈಡ್ ತಲೆನೋವು ಬರ್ತಾ ಇತ್ತು ನನಗೆ. ಒಂದು ತಿಂಗಳಿಗೆ ಒಂದು 2 ಸಲ ತಲೆನೋವು ಬರೋದು ನನಗೆ, ತುಂಬ ರಗಳೆ ಕೊಡ್ತಾ ಇತ್ತು. ಫಸ್ಟ್ ಏಕಾದಶಿ ಮಾಡಿದಾಗ ಸ್ವಲ್ಪ ಕಡಿಮೆ ಆಗ್ತಾ ಬಂತು, ನೆಕ್ಸ್ಟು ನಾವು ಚಾತುರ್ಮಾಸ್ಯ ವ್ರತ ಮಾಡಬೇಕಿದ್ರೆ ಮತ್ತೂ ಕಡಿಮೆ ಆಯಿತು. ಆದರೂ ಕಳೆದ ವರ್ಷದಂಗೆ ಚಾತುರ್ಮಾಸ್ಯದಲ್ಲಿ ಕೊನೆ ತಿಂಗಳಲ್ಲಿ ದ್ವಿದಳ ವ್ರತದಲ್ಲಿ ತರಕಾರಿ ತಿನ್ನಲಿಕ್ಕೆ ಇರದ ಕಾರಣ ತುಂಬ ರಗಳೆ ಅಂತ ಅನ್ನಿಸ್ತು, ಶುಗರ್ ಜಾಸ್ತಿ ಆಗಿತ್ತು, ಡಾಕ್ಟ್ರು ಬೈದಿದ್ದರು. ಆನಂತರ ಹೋಗಿ ಈ ವಿಷ್ಣು ಪಂಚಕ ಸ್ಟಾರ್ಟ್ ಮಾಡಿದೆ. ಈಗ ನೀವು ಹೇಳಿದರೆ ನಂಬ್ತಿರೋ ಬಿಡ್ತಿರೋ, ಶುಗರ್ ನಾನು ಟೆಸ್ಟ್ ಮಾಡ್ಸೋಕ್ಕೆ ಹೋಗಿಲ್ಲ ಅಥವಾ ಯಾವ ಸಿಂಪ್ಟಮ್ಸು ಇಲ್ಲ ನನಗೀಗ. ಮತ್ತೊಂದು ವೆಯ್ಟ್ ಲಾಸ್ ಆಗುತ್ತೆ, ಕೈಕಾಲು ನೋವು ಕಡಿಮೆ ಆಗುತ್ತೆ, ತಲೆನೋವಂತೂ ಸುದ್ದಿನೇ ಇಲ್ಲ. ಬಂದ್ರೂ ಒಂದು 3-4 ಗಂಟೆಯಷ್ಟು ತಲೆನೋವು ಇರುತ್ತೆ, ಹೋಗುತ್ತೆ. ಮುಂಚೆ ಎಲ್ಲಾದರೂ 24 ಗಂಟೆ ತಲೆನೋವಲ್ಲಿ ಒದ್ದಾಡ್ತಾ ಇದ್ದೆ ನಾನು. ಆನಂತರ ಆ ಮಾನಸಿಕವಾಗಿ ಸಿಗುವಂಥ ಖುಷಿನ ನಾನು ನಿಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ನಾವು ವ್ಯಾವಹಾರಿಕವಾಗಿ ನೋಡುವುದಾದರೆ ಈ ಪ್ರಯೋಜನಗಳೆಲ್ಲ, ಇನ್ನು ದೈವಿಕವಾಗಿ ಆ ಪರಮಾತ್ಮನಿಗೆ ಗೊತ್ತು, ಒಳ್ಳೆಯದಂತೂ ಗ್ಯಾರಂಟಿ ಆಗುತ್ತೆ, ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಇದರಿಂದ ಅದೇ ನಾವು ಮತ್ತೆ ಕೊನೆಗೆ ಎಲ್ಲನೂ ವಿಡಿಯೋ ರೆಕಾರ್ಡ್ ಮಾಡಿಲ್ಲ, ನಾನು ಹೋಮದ್ದೆಲ್ಲ ಮಾತ್ರ ಮಾಡಿದೆ. ಆಮೇಲೆ ಕಲಶ ಸ್ಥಾಪನೆ ಮಾಡ್ತಾರೆ, ಕಲಶಾಭಿಷೇಕ ಎಲ್ಲ ಮಾಡ್ತಾರೆ. ನೆಕ್ಸ್ಟ್ ಏನು ಗೊತ್ತಾ, ಆಮೇಲೆ ದಂಪತಿ ಪೂಜೆ ಇದೆಲ್ಲ ಆಗಿನ ಅದರದ್ದೆಲ್ಲ ವಿಡಿಯೋ ರೆಕಾರ್ಡ್ ಮಾಡಿಲ್ಲ, ಸೋದೆ ಮಠದಲ್ಲಿ ಆಗಿರೋದು. ಸ್ವಾಮೀಜಿಗಳು ಇರೋದನ್ನು ನೋಡಿ ನಾವು ಅದೆಲ್ಲ ನಾನು ವಿಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಹೋಗಲಿಲ್ಲ. ನಾವು ಕ್ಯಾಮರಾಮನ್ ಎಲ್ಲ ಯಾರನ್ನು ಕರೆದಿಲ್ಲ, ನಾವೆಲ್ಲ ಬ್ಯುಸಿಯಾಗಿದ್ವಿ ಆವತ್ತು. ಈ ಸ್ವಲ್ಪ ವಿಷಯನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು, ತುಂಬ ದಿವಸದಿಂದ ಆಲೋಚನೆ ಮಾಡ್ತಾ ಇದ್ದೆ, ಅದಕ್ಕೆ ಇವತ್ತು ಒಳ್ಳೆಯ ದಿವಸ ಅಂತ ಅನ್ನಿಸ್ತು, ಇವತ್ತು ಮಾಡ್ತಾ ಇದ್ದೀನಿ. ಆಮೇಲೆ ಈ ಶ್ರವಣ ನಕ್ಷತ್ರ ಅಮಾವಾಸ್ಯೆ ಹುಣ್ಣಿಮೆ ಬಿಟ್ಟು
ಏಕಾದಶಿ ದ್ವಾದಶಿ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಎಲ್ಲರೂ ನಾವು 2 ಗಂಟೆ 3 ಗಂಟೆ ರಾತ್ರಿಗೆ ಎದ್ದು, ನಾವು ಇಬ್ಬರು ಅಥವಾ ನಾನು ಮಾಡುವಳೆ ಇದ್ದರೆ ಪ್ರಯೋಜನ ಇಲ್ಲ. ಆ ಪುರೋಹಿತರುಗಳೆಲ್ಲ ಬೇಗ ಎದ್ದೇಳಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಇದು ಶ್ರವಣ ನಕ್ಷತ್ರದ ಮಾರನೇ ದಿವಸ ಅಥವಾ ಇದು ಯಾವುದು ಅಮಾವಾಸ್ಯೆ ಹುಣ್ಣಿಮೆ ಮಾರನೇ ದಿವಸ ನಾವು ಹೆಚ್ಚಾಗಿ ಎಲ್ಲರೂ ಮಾಡ್ತಾರೆ ಇದನ್ನ. ಮತ್ತೊಂದು, ಒಟ್ಟು ನಾನೊಂದು 7-8 ಕೆಜಿ ಆದರೂ ಕಡಿಮೆ ಆಗಿದ್ದೇನೆ ಇದರಿಂದ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೇ ನಾನು ನಿಮಗೆ ಹೇಳಲಿಕ್ಕಿದ್ದು. ಇನ್ನು ನಾಳೆ ನೋಡೋಣ, ದ್ವಾದಶಿ ಅಡುಗೆಯೊಂದಿಗೆ ಬರ್ತೇನೆ. ಇವತ್ತು ಎಲ್ಲ ಕ್ಲೋಸ್ ಆಗುತ್ತೆ, ನಿಮ್ಗೆ ಗೊತ್ತಿದೆ ಚಾತುರ್ಮಾಸಿ ಎಲ್ಲ ಇವತ್ತು ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಮಂತು ನಾನು ಡೇಟ್ ನೋಡಿಲ್ಲ, ಸುಬ್ರಹ್ಮಣ್ಯ ಷಷ್ಠಿ ನಮ್ಮ ಮುಚ್ಚಿರ್ಕೊಳ್ಳೋ ದೇವಸ್ಥಾನದಲ್ಲಿ ತುಂಬ ವಿಶೇಷ ಇದೆ, ಅದರದ್ದು ವೀಡಿಯೋನ ಹಾಕ್ತೀನಿ. ಅದಕ್ಕಿಂತ ಮುಂಚೆನೆ ಕಾರ್ತಿಕ ದೀಪ ಇದೆ, ತುಂಬ ಚೆನ್ನಾಗಾಗುತ್ತೆ. ನಾನು ಲಾಸ್ಟ್ ಇಯರು ಹಾಕಿದ್ದೆ ನಿಮಗೆ. ನಾಳೆದು ತುಳಸಿ ಪೂಜೆ ಹೇಗೆಲ್ಲ ಆಗುತ್ತೆ ಅಂತ ನೋಡೋಣ. ನೀವು ಹೇಗೆ ಆಚರಿಸ್ತೀರ ಅಂತ ಕಮೆಂಟ್ಸ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಆನಂತರ ಶೇರ್ ಮಾಡಿಕೊಳ್ಳಿ, ಯಾರಿಗೆ ಈ ವಿಷಯ ಬಗ್ಗೆ ಎಲ್ಲ ಬೇಕು ಅವರಿಗೆ ಶೇರ್ ಮಾಡಿಕೊಳ್ಳಿ. ನನ್ನ ಒಂದು ಆಸೆ ಏನು ಗೊತ್ತಾ, ನಾನು ಈ ವಿಡಿಯೋಗಳನ್ನೆಲ್ಲ ನನಗೆ ಹೇಳಬೇಕಾದಂಥ ಅವಶ್ಯಕತೆ ಏನೂ ಇರಲಿಲ್ಲ. ಯಾಕೆ ಹೇಳಿದೆ ಅಂತಂದರೆ, ನನಗೂ ಯಾರೋ ಹೇಳಿದರು ಹಾ ವಿಷ್ಣು ಪಂಚಕ ಇದೆ, ಚಾತುರ್ಮಾಸ್ಯ ವ್ರತ ಇದೆ. ನನಗೆ ಮುಂಚೆ ಏಕಾದಶಿ ಮಾಡಲಿಕ್ಕೂ ಹಿಂದೆ ಮುಂದೆ ನೋಡ್ತಿದ್ದವಳು, ಇವತ್ತು ವಿಷ್ಣು ಪಂಚಕ ಮಾಡಿದ್ದೀನಿ ಅದರಿಂದ ನಾನು ಪ್ರಯೋಜನ ಪಡೆದಿದ್ದೀನಿ ಅಂತಂದರೆ, ಯಾರಿಗೂ ಬೇಕಾದರೂ ಈ ಪ್ರಯೋಜನ ಆಗ್ಬೋದು ತಾನೆ. ಗಂಟು ನೋವು ಕಡಿಮೆ ಆಗೋದು, ತಲೆನೋವು, ಇಂಥದ್ದೆಲ್ಲ ದಿನ ದಿನ ಲೈಫಿಗೆ ನಮಗೆ ಕಿರಿಕಿರಿ ಕೊಡುವಂಥದ್ದು. ಈ ಒಂದು ಚಿಕ್ಕ ವ್ರತ ನಾವು ಮಾಡಿ ದೇವರಿಗೆ ಸಮರ್ಪಣೆ ಮಾಡಿದರೆ ಹೆಲ್ತ್ ಆರೋಗ್ಯದಲ್ಲಿ ಎಷ್ಟು ಒಳ್ಳೆಯದಾಗತ್ತೆ ಅಂತಂದರೆ, ಸಪೋಸ್ ಉದ್ಯಾಪನೆ ಮಾಡಲಿಕ್ಕೆ ತಾಕತ್ತಿಲ್ಲ, ಹಣದ ಪ್ರಾಬ್ಲಮ್ ಇದೆ ಅಂತ ಅನ್ನೋರು ಉದ್ಯಾಪನೆಯನ್ನು ಸ್ಕಿಪ್ಪು ಮಾಡ್ಬೋದು. ತಿಂಗಳು ತಿಂಗಳು ಆ್ಯಕ್ಚುಲಿ ಉಪವಾಸದ ನಂತರ ಬ್ರಾಹ್ಮಣ ಮುತ್ತೈದಿಗೆ ಒಂದು ಅನ್ನದಾನ ಮಾಡಬೇಕು ಅಂತಲಿದೆ. ನಾನು ಅದನ್ನು ಯಾವುದು ಮಾಡಲಿಲ್ಲ. ನಮ್ಮ ಕ್ಷೇತ್ರ ಉಡುಪಿಯ ಶ್ರೀಕೃಷ್ಣನ ಕ್ಷೇತ್ರ, ಅಲ್ಲಿಗೆ ನನಗೆ ಬೇಕಾದಷ್ಟು ನನ್ನ ಕೈಯಲ್ಲಿ ಆಗುವಷ್ಟು ನಾನು ದುಡ್ಡು ಹಾಕ್ತಾ ಬಂದೆ. ಇಷ್ಟನ್ನೇ ನಾನು ಮಾಡಿರುವಂಥದ್ದು. ದೇವರು ಎಷ್ಟು ಸಂತೋಷವಾಗಿ ತಗೊಂಡಿದ್ದಾರೆ ಅಂತ ನನ್ನ ಆರೋಗ್ಯನೇ ಅದಕ್ಕೆ ಸಾಕ್ಷಿ. ಇನ್ನು ಇಹ ಪರಗಳಲ್ಲಿ ನಾವು ಸುಖ ಅನುಭವಿಸಬೇಕು ಅನ್ನೋರು ಇಂಥ ವ್ರತಗಳನ್ನೆಲ್ಲ ಮಾಡಿ ದೇವರಿಗೆ ದೇವರು ಪ್ರೀತ್ಯರ್ಥವಾಗಲಿ ಅಂತ ಅಂದ್ಬಿಟ್ಟು ನಾವು ಈ ವ್ರತನ ಮಾಡಬೇಕು ಅಂತ ನನ್ನ ಆಸೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ. ಹೇಗಾಯ್ತು ಅಂತ ಹೇಳಿ ಫ್ರೆಂಡ್ಸ್. ಕೊನೆಗೆ ನಾನು ಈ ವಿಷ್ಣು ಪಂಚಕ ವ್ರತದ ಉದ್ಯಾಪನೆಯದು ವಿಡಿಯೋಸ್ ಫೋಟೋಸ್ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮರಿಬೇಡಿ ಅದನ್ನ. ಸ್ವಾಹ ವಿಷ್ಣುವೇ ನಮಃ. ಓಂ ವಿಷ್ಣುವೇ ನಮಃ.
ನೋಡಿದ್ದಾನೆ ಆಹುತಿ ಎಷ್ಟು ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು. ಇದು ಮುಂಚಿನ ಅವತ್ತು ಕಲಶ ಇಟ್ಟಿರುವಂಥದ್ದು. ಮಾರನೇ ದಿವಸ ಅದಕ್ಕೆ ಅಭಿಷೇಕ ಎಲ್ಲ ಮಾಡ್ತಾರೆ, ನೀವು ಅದನ್ನ ಕಾಣ್ಬೋದು ಈ ಫೋಟೋದಲ್ಲಿ. ಕಲಶ ಪ್ರತಿಷ್ಠಾಪನೆ ಮುಂಚಿನವತ್ತೇ ಆಗುತ್ತೆ, ಅಂದರೆ ಶ್ರವಣ ನಕ್ಷತ್ರದ ಅವತ್ತು. ಇದನ್ನು ಆವತ್ತು ಬೆಳಗ್ಗೆನೂ ಮಾಡಿನೂ ಮಾಡ್ಬೋದು, ಕೆಲವರು ಮಾಡೋರಿದ್ದಾರೆ. ಆನಂತರ ಆ ಕಲಶ ತೀರ್ಥನ ನಮಗಿಬ್ಬರಿಗೂ ಅಭಿಷೇಕ ಮಾಡ್ತಾರೆ, ಮನೆಯವರಿಗೆಲ್ಲ ಪ್ರೋಕ್ಷಣೆ ಮಾಡ್ತಾರೆ. ನೋಡ್ಬೋದು ಈ ಮಂಡಲ ಮುಖಾಂತರ, ಆನಂತರ ಆ ದ್ರವ್ಯದ ಮುಖಾಂತರ, ಕಲಶದ ಮುಖಾಂತರ ಎಲ್ಲ ದೇವರನ್ನು ಪ್ರತಿಷ್ಠಾಪನೆ ಮಾಡುವಂತಹ ನಿಯಮ. ಮಂಡಲ ಕೂಡ ಅಷ್ಟೇ ಇಂಪಾರ್ಟೆಂಟು. ಇದು ಹೋಮದ ಹತ್ರದ್ದು, ನೋಡ್ಬೋದು ನೀವು. ಹೋಮ ಸ್ಟಾರ್ಟ್ ಆಗೋಗಿಂತ ಮುಂಚೆ ಕೆಲವು ಕ್ಲಿಪ್ಪಿಂಗ್ಸನ್ನು ತಗೊಂಡಿದ್ದೆ. ಹೋಮ ಸ್ಟಾರ್ಟ್ ಆದ ನಂತರ ಕೆಲವು ಕ್ಲಿಪ್ಪಿಂಗ್ಸು ನೀವು ನೋಡ್ಕೊಂಡು ಬನ್ನಿ. ಆನಂತರ ಅಲ್ಲಿ ನೋಡಿ, ನಿಮಗೆ ಆ ಗುಡಾನನ್ನು ತೋರಿಸ್ತಾ ಇದ್ದೀನಿ ತಾಳಿ. ಎಷ್ಟು ಚೆನ್ನಾಗಿತ್ತಲ್ವ ಮಂಡಲಗಳೆಲ್ಲ ನೋಡಿ. ಅಪೂಪ ಅಲ್ಲಿ ಕಾಣ್ತಾ ಇರ್ಬೋದು. ಇದು ಗುಡಾನ್ನ, ಇದು ಪಂಚಾಮೃತ, ಆಮೇಲೆ ಎಳ್ಳು ಮತ್ತು ತುಪ್ಪ, ಇದೆಲ್ಲದಿಂದ ಇದು ಆಹುತಿಯನ್ನು ಕೊಡ್ತಾರೆ. ಕೇಳಲಿಕ್ಕೆ ಅಂತೂ ತುಂಬ ಹಿತವಾಗುತ್ತೆ. ನೋಡ್ಬೋದು ತುಂಬ ಹೊಗೆ ಹೇಳುತ್ತೆ, ಆದರೆ ಕಣ್ಣು ಉರಿಯೋದಿಲ್ಲ. ಆ ಬಿಳಿ ಹೊಗೆ ನೋಡಿದರೆ ನೀವು ಹೆಲ್ತಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಪರ್ಜನ್ಯಕಾರಕ ಅವೆಲ್ಲ ನೋಡಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.